ನಮಸ್ಕಾರ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಇಂದು ವಿಶ್ವಯೋಗ ದಿನಾಚರಣೆ ಅಂತ ವಿಶ್ವದಾದ್ಯಂತ ಆಚರಣೆಯನ್ನು ಮಾಡ್ತಾ ಇದ್ದಾರೆ ವಿಶ್ವಯೋಗ ಅಂದ್ರೆ ಏನು ಅದನ್ನು ಯಾಕೆ ಆಚರಿಸಬೇಕು ಅದರ ಉದ್ದೇಶ ಏನು ಅದರಿಂದ ಆಗುವಂತಹ ಪ್ರಯೋಜನಗಳೇನು ಎಂಬುದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಶ್ರೀ ಕೃಷ್ಣ ಗುರುಜಿಯವರು ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕಿತ್ಸಕರು ಡಾಕ್ಟರ್ ಕೃಷ್ಣ ಗುರುಜಿಯವರು ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಗುರುಜಿಯವರೇ ನಮಸ್ಕಾರ ನಮಸ್ಕಾರ ಗುರುಜಿಯವರೇ ಈ ವಿಶ್ವಯೋಗ ಅಂದ್ರೆ ಏನು ಅದರ ದಿನಾಚರಣೆ ಅಂತ ಇವತ್ತು ವಿಶ್ವದಾದ್ಯಂತ ಆಚರಿಸ್ತಾ ಇದ್ದಾರೆ ಹಾಗಂದ್ರೆ ಏನು ಯಾತಿಕೋಸ್ಕರ ಮಾಡಬೇಕು ಅನ್ನೋದ್ರ ಬಗ್ಗೆ ದಯವಿಟ್ಟು ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ನಮ್ಮ ಜನಗಳಿಗೆ ತಿಳಿಸ್ಕೊಡಬೇಕು ಅಂತ ಕೇಳ್ಕೊಳ್ತೀವಿ ವಿಶ್ವಯೋಗ ದಿನ ಅಂತಕಂತ ಒಂದು ಪರಿಕಲ್ಪನೆ ಕೇಳುವುದಕ್ಕೆ ಒಂದು ಹಬ್ಬ ಒಂದು ರೀತಿಯ ರೋಮಾಂಚನ ನೋಡಿ ನಾವು ಸ್ಥಳೀಯವಾಗಿ ಪ್ರಪಂಚದಾದ್ಯಂತ ಇರತಕ್ಕಂತ ನೂರಾರು ರಾಷ್ಟ್ರಗಳಲ್ಲೂ ಸಹ ಪ್ರಾಂತೀಯವಾಗಿ ಹಲವಾರು ಹಬ್ಬಗಳನ್ನು ಆಚರಣೆ ಮಾಡುತ್ತೇವೆ ಸಣ್ಣ ಪುಟ್ಟ ಹಬ್ಬಗಳು ಆಮೇಲೆ ಮತೀಯವಾಗಿ ಪ್ರಾಂತೀಯವಾಗಿ ಜಾತಿವಾರು ಇತ್ಯಾದಿ ಅದನ್ನು ಹೊರತುಪಡಿಸಿದರೆ ಕೆಲವು ಜಾತ್ರೆಗಳು ಜಿಲ್ಲಾ ಮಟ್ಟದ ಕೆಲವು ಕಾರ್ಯಕ್ರಮಗಳು ರಾಜ್ಯ ಮಟ್ಟದಲ್ಲಿ ನಡೆಸತಕ್ಕಂತಹ ಕೆಲವು ಜಯಂತಿಗಳು ರಾಷ್ಟ್ರಮಟ್ಟದಲ್ಲಿ ನಡೆಸತಕ್ಕಂತಹ ಕೆಲವು ಜಯಂತಿಗಳು ಇತ್ಯಾದಿ ಹಬ್ಬಗಳನ್ನು ನಾವು ಹಲವಾರನ್ನು ಆಚರಿಸುತ್ತೇವೆ ಆದರೆ ಇಡಿ ವಿಶ್ವವೇ ಒಂದು ಹಬ್ಬವನ್ನು ಒಂದೇ ದಿನ ಅಷ್ಟು ಜನ ಆಚರಣೆ ಮಾಡೋದು ಅಂತಂದ್ರೆ ಎಂತಹ ಒಂದು ರೋಮಾಂಚನ ಮತ್ತೆ ಹರ್ಷದಾಯಕವಾಗಿರತಕ್ಕಂತ ವಿಚಾರ ಅಲ್ವಾ ಉದ್ದೇಶ ಏನಾಗಿರಬೇಕು ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದಂತಹ ಒಂದು ಧ್ಯೇಯೋದ್ದೇಶಗಳಿರುತ್ತೆ ಈ ಬೆಳೆಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಬೆಳೆಗಳು ಬಂದಾಗ ಅದನ್ನು ಸಮರ್ಪಣೆ ಭಗವಂತನಿಗೆ ಸಮರ್ಪಣೆ ಮಾಡಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಧರ್ಮದವರು ಮತದವರು ಬೇರೆ ಬೇರೆ ದೇಶಕಾಲ ಪರಿಸ್ಥಿತಿ ಅವರವರಿಗೆ ತಕ್ಕ ಹಾಗೆ ಅವರವರು ಆಚರಣೆ ಮಾಡ್ಕೊಳ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಬೇರೆಯವರು ಏನು ಮಾಡ್ತಾ ಇರ್ತಾರೆ ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ ಇದು ಅವರ ಹಬ್ಬ ನಮಗೆ ರಜಾ ಇಷ್ಟಕ್ಕೆ ಮಾತ್ರ ನಾವು ಸೀಮಿತಗೊಳಿಸ್ಕೊಂಡಿರ್ತೇವೆ ಅಥವಾ ಆತ್ಮೀಯರು ಯಾರಾದರೂ ಇದ್ದರೆ ಅವರಿಗೆ ನಾವು ಆ ಒಂದು ಹಬ್ಬಕ್ಕೆ ಶುಭಾಶಯವನ್ನು ಕೋರ್ತೇವೆ ಅವ್ರ ಮನೆಗೆ ಕರೆದ್ರೆ ನಾವು ಹೋಗ್ತೀವಿ ಅಥವಾ ನಮ್ಮ ಹಬ್ಬಕ್ಕೆ ಕರೆದ್ರೆ ಅವರು ಬರ್ತಾರೆ ಇತ್ಯಾದಿಯಾಗಿ ಮಾಡ್ತೇವೆ ಇಡೀ ವಿಶ್ವವೇ ಸಂಭ್ರಮಾಚರಣೆಯಿಂದ ಇದ್ದಾಗ ಎಷ್ಟು ಅದ್ಭುತವಾಗಿರುತ್ತೆ ಇದಕ್ಕೆ ಮೂಲ ಕಾರಣ ವಿಶ್ವಯೋಗ ದಿನ ಇಲ್ಲಿ ಪ್ರಾಂತೀಯವಾಗಿ ಅಥವಾ ಒಂದೊಂದು ಪಂಗಡಕ್ಕೆ ಮೀಸಲಾಗಿಲ್ಲ ಪ್ರತಿಯೊಬ್ಬರೂ ಮಾನವ ಕುಲಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಬ್ಬರೂ ಮಾಡುವಂತಹ ಒಂದು ಪ್ರತಿಯೊಬ್ಬರೂ ಮಾಡುವಂತಹ ಒಂದು ದೊಡ್ಡ ಹಬ್ಬ ಈ ಹಬ್ಬವನ್ನು 2015ನೇ ಜೂನ್ 21ನೇ ತಾರೀಕಿನಿಂದ ಇಡೀ ವಿಶ್ವ ಈ ಒಂದು ವಿಶ್ವಯೋಗ ದಿನವನ್ನು ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿತು ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ನಾವು ಯೋಗವನ್ನು ನೋಡೋದಾದರೆ ಯೋಗದ ಮೂಲ ಆದಿಯೋಗಿ ಭಗವಾನ್ ಶಿವ ಆತನಿಂದ ಈ ಒಂದು ಯೋಗದ ಪರಿಕಲ್ಪನೆ ಇಡೀ ಪ್ರಪಂಚಕ್ಕೆ ಬಂತು ಅಂತಕ್ಕಂಥದ್ದು ಒಂದು ನಂಬಿಕೆ ಒಂದನೇ ವಿಚಾರ ಎರಡನೆಯದು ಬಹಳ ಹಿಂದೆ ಯೋಗ ಅಂತಂದರೆ ಯಾರೋ ಸನ್ಯಾಸಿಗಳು ಸಾಧುಸಂತರು ಅಥವಾ ಲೌಕಿಕ ಜೀವನಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಲು ಆಗದೇ ಇರೋರು ಮನೆ ಮಠವನ್ನು ಬಿಟ್ಟು ಅವರು ಯಾವುದೋ ಒಂದು ಸಾಧನೆಯನ್ನು ಮಾಡೋಕ್ಕೆ ಹೋಗೋರು ಮಾತ್ರ ಅವರ ಜೀವನ ಕ್ರಮದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ಒಂದು ಭಾಗ ಅನ್ನುವಂತಹ ಒಂದು ಯೋಚನೆ ಇತ್ತು ಬರ್ತಾ ಬರ್ತಾ ಇದು ಆರೋಗ್ಯದ ಸುಧಾರಣೆಗೋಸ್ಕರವಾಗಿ ಯೋಗವನ್ನು ಮಾಡಬೇಕು ಅನ್ನೋದು ನಿಧಾನವಾಗಿ ಬಾಯಿಂದ ಬಾಯಿಗೆ ಅಭ್ಯಾಸ ಮಾಡಿದವರು ಬೇರೆಯವರಿಗೆ ಹೇಳೋದ್ರ ಮೂಲಕ ಪ್ರಚಾರ ಆಗ್ತಾ ಬಂದ್ರೂ ವಿಶ್ವವ್ಯಾಪಿಯಾಗಿ ಆಗಲೇ ಇಲ್ಲ ಜೊತೆಗೆ ಹಲವಾರು ಸಂದರ್ಭಗಳಲ್ಲಿ ಯೋಗಕ್ಕೆ ರಾಜಕೀಯ ವ್ಯವಸ್ಥೆಗಳು ಬೆರೆತು ಹಲವಾರು ವಿಚಾರಗಳು ಯಾವ ರೀತಿಯಲ್ಲಿ ಛಿದ್ರವಾಯಿತು ಅಂದರೆ ಯೋಗ ಅಂದರೆ ಇಂತಹ ಒಂದು ಪಂಗಡದವರು ಇಂತಹ ಒಂದು ಜಾತಿಯವರು ಇಂತಹ ಒಂದು ಗುಂಪಿನವರು ಮಾಡುವಂತಹ ಒಂದು ಅಭ್ಯಾಸ ನಾವು ಅದನ್ನು ಮಾಡಬಾರದು ಅದನ್ನು ಮಾಡೋದ್ರಿಂದ ನಮ್ಮ ಧರ್ಮಕ್ಕೆ ನಮ್ಮ ಆಚರಣೆಗೆ ಅಡಚಣೆ ಆಗುತ್ತೆ ತೊಂದರೆ ಆಗುತ್ತೆ ಎನ್ನುವಂತಹ ಪರಿಕಲ್ಪನೆ ಮೂಢನಂಬಿಕೆಗಳನ್ನು
ಹಲವಾರು ನಾಯಕರುಗಳೇ ತುಂಬಿ ಜನರನ್ನು ಮನಸ್ಸನ್ನು ಕಲುಷಿತಗೊಳಿಸಿದರು. 2016ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಮಂಡನೆ ಮಾಡಿದಾಗ 193 ರಾಷ್ಟ್ರಗಳ ಪೈಕಿ 177 ರಾಷ್ಟ್ರಗಳು ಒಕ್ಕೊರಲಿನಿಂದ ಒಪ್ಪಿಕೊಂಡರು. ಎಂತಹ ಒಂದು ಅದ್ಭುತವಾದ ಪರ್ಸೆಂಟೇಜ್ ಇದು. 177 ರಾಷ್ಟ್ರಗಳು ಒಪ್ಪಿಕೊಂಡು ಹೌದು ಈ ಒಂದು ಮಂಡನೆಯಲ್ಲಿ ಅರ್ಥ ಇದೆ, ಒಂದು ಶಕ್ತಿ ಇದೆ, ಇಡೀ ಪ್ರಪಂಚವೇ ಒಂದು ಆರೋಗ್ಯದ ನಡೆಗೆ ನಡಿಗೆಯನ್ನು ಹಾಕಬೇಕು, ಇದರಿಂದ ದೈಹಿಕವಾಗಿ ಮಾನಸಿಕವಾಗಿ ನಮ್ಮ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಜೆಯು ಸದೃಢರಾಗ್ತಾರೆ. ಯಾವ ವ್ಯಕ್ತಿಗೆ ಎಷ್ಟೇ ಅಷ್ಟೈಶ್ವರ್ಯ ಇದ್ದರೂ ಸಹ ಅನುಭವಿಸುವುದಕ್ಕೆ ದೈಹಿಕವಾಗಿ ಮಾನಸಿಕವಾಗಿ ತಾನು ಸದೃಢನಾಗಿಲ್ಲದೆ ಇದ್ದ ಮೇಲೆ ಪ್ರಯೋಜನ ಏನಾಯಿತು? ಇಂತಹ ಒಂದು ಪರಿಕಲ್ಪನೆಯನ್ನು ಇಡೀ ವಿಶ್ವಕ್ಕೆ ಭಾರತ ಪರಿಚಯ ಮಾಡಿಕೊಂಡು ಅಷ್ಟು ರಾಷ್ಟ್ರಗಳ ಒಂದು ಒಗ್ಗಟ್ಟನ್ನು ಸಂಪಾದನೆ ಮಾಡಿ ತದನಂತರ ಪ್ರತಿ ವರ್ಷ ಜೂನ್ 21ನೇ ತಾರೀಕು ಇಡೀ ವಿಶ್ವದಲ್ಲೇ ಯೋಗ ದಿನಾಚರಣೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಒಮ್ಮತಕ್ಕೆ ಬಂದರು. ಜೂನ್ 21 ಅನ್ನೋ ದಿನಾಂಕನೇ ಯಾಕೆ ಅವರು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು? ಬೇರೆ ಯಾವುದೋ ಒಂದು ಕ್ಯಾಲೆಂಡರ್ ಇರಲಿ, ಬೇಕಾದಷ್ಟು ದಿವಸಗಳಿರುತ್ತೆ. ಹೌದು, 21ನ್ನೇ ಆಯ್ಕೆ ಮಾಡ್ಕೊಳ್ಳೋದರ ಹಿಂದಿನ ಉದ್ದೇಶ ಏನು ಗುರುಜಿ ಅವರು? ಉತ್ತರ ಗೋಳದ ದೀರ್ಘವಾದ ದಿನ 21 ಜೂನ್, ದಕ್ಷಿಣ ಗೋಳಕ್ಕೆ ಅತ್ಯಂತ ಕನಿಷ್ಠವಾಗಿರತಕ್ಕಂಥ ದಿನ 21 ಜೂನ್. ಇಂತಹ ಒಂದು ವಿಚಾರದಲ್ಲಿ ಬೇಸಿಗೆ ಆಯನದ ಸಂಕ್ರಾಂತಿ ದಿನ ಅಂತ ಸಹ 21 ಜೂನನ್ನು ಕರೀತಾರೆ. ಮತ್ತು ಅದಾದ ನಂತರ ಬರುವಂತಹ ಹುಣ್ಣಿಮೆಯನ್ನು ಗುರು ಪೂರ್ಣಿಮೆ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಅಷ್ಟು ರಾಷ್ಟ್ರಗಳು, 177 ರಾಷ್ಟ್ರಗಳು ಯಾವುದೇ ಒಂದು ಅಡಚಣೆ ಇಲ್ಲದೆ ಅಷ್ಟು ಜನ ಆ ಒಂದು ದಿನಾಂಕವನ್ನು ಒಪ್ಪಿಕೊಂಡ್ರು. ನಂತರ 2015ರಿಂದ ಇಡೀ ವಿಶ್ವದಲ್ಲಿ ಯೋಗದ ಒಂದು ಪರಿಕಲ್ಪನೆ ಅದ್ಭುತವಾಗಿ ಚಿಗುರುಡಿತು. ಜೊತೆಗೆ ದೆಹಲಿಯ ರಾಜಪಥದಲ್ಲಿ 2 ವಿಶ್ವ ದಾಖಲೆಗಳಾಯಿತು. 84 ರಾಷ್ಟ್ರಗಳ ಗಣ್ಯರು ಒಟ್ಟಿಗೆ ಭಾಗವಹಿಸಿ ಭಾರತದಲ್ಲಿ ಯೋಗವನ್ನು ಮಾಡಿದ್ರು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ. ಅದು ಒಂದು ವಿಶ್ವ ದಾಖಲೆ. ಜೊತೆಗೆ ವಿಶ್ವದ ಅತಿದೊಡ್ಡ ಯೋಗ ಹಾಲ್ನಲ್ಲಿ 35,985 ಜನ ಯೋಗ ಪಟುಗಳು ಒಟ್ಟಿಗೆ ಯೋಗವನ್ನು ಮಾಡಿ ಗಿನ್ನಿಸ್ ದಾಖಲೆಯನ್ನು ಮಾಡಿದ್ರು. ಈ ಎರಡೂ ದಾಖಲೆಗಳು ಪ್ರಥಮ ವಿಶ್ವ ಯೋಗ ದಿನದಂದೇ ರೆಕಾರ್ಡ್ ಆಯಿತು. ನಮ್ಮ ಭಾರತಕ್ಕೆ ಬಹಳ ಹೆಮ್ಮೆಯನ್ನು ತಂದುಕೊಟ್ಟಂತಹ ದಿನ, ವಿಶ್ವದ ಮಟ್ಟಿಗೆ ಗುರುತಿಸ್ಕೊಳ್ಳೋದಕ್ಕೆ, ಅತ್ಯುಗ್ರ ಸ್ಥಾನದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಅಂತ ಸಹಾಯ ಮಾಡಿದಂತಹ ದಿನ ಇದು. ಖಂಡಿತ ಹೌದು. ಜೊತೆಗೆ ಪ್ರಾಪಂಚಿಕವಾಗಿ ಜ್ಞಾನ ಅಂತಕ್ಕಂಥ ವಿಚಾರ ಬಂದಾಗ ಇಡೀ ಪ್ರಪಂಚ ಭಾರತ ಕಡೆಗೆ ತಿರುಗಿ ನೋಡ್ತಾ ಇರತಕ್ಕಂಥದ್ದು ಇದೇ ಹೊಸದಲ್ಲ, ಅದು ಸಹಜವಾಗಿ ಬಿಟ್ಟಿದೆ. ಅಂಥದ್ರಲ್ಲಿ ಅಂತಹ ಭಾರತಕ್ಕೆ ಮತ್ತೊಂದು ದೊಡ್ಡ ಗರಿ ವಿಶ್ವಯೋಗ ದಿನ ಅಂತಕ್ಕಂಥದ್ದು. ಇಂತಹ ಒಂದು ಪರಿಕಲ್ಪನೆಯಲ್ಲಿ 2015ರಿಂದ ನಾವು ಮಾಡ್ತಾ ಬರ್ತಾ ಇದ್ದೀವಿ. 2016, 2016, 2017, 2018, 2019 5ನೇ ವಿಶ್ವ ಯೋಗ ದಿನವನ್ನು ನಾವು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇಲ್ಲಿ ಇಡೀ ವಿಶ್ವವೇ ಇದನ್ನು ನಾವು ಮಾಡ್ತಾ ಇದೆ ಅಂತಂದಾಗ, ಈಗ ಯಾವುದೋ ಒಂದು ಈಗಾಗಲೇ ಹೇಳಿದಾಗೆ ಹಬ್ಬ ಹರಿದಿನಗಳನ್ನು ಮಾಡ್ತೀವಿ ಅಂತ, ಈಗ ನಮ್ಮ ಮನೆಯಲ್ಲೇ ಹಬ್ಬ ಮಾಡ್ತೇವೆ, ಯಾರೂ ಇರಲ್ಲ, ಸುಮಾರು ವಿಧ ವಿಧವಾಗಿರ್ತಕ್ಕಂಥ ಭಕ್ಷ್ಯ ಭೋಜನಗಳನ್ನು ಮಾಡಿಕೊಂಡು ಒಬ್ಬರೇ ಕೂತು ದೊಡ್ಡ ಬಳೆಯಲ್ಲಿ ಇಟ್ಟುಕೊಂಡು ಅದನ್ನ ತಿಂತಾ ಇದ್ದರೆ ಅದು ಹಬ್ಬ ಅನ್ನಿಸ್ಕೊಳುತ್ತಾ? 4-6 ಜನ ಸೇರಬೇಕು, ಆ ಒಂದು ಸವಿಯನ್ನು ಹಂಚ್ಕೋಬೇಕು, ಬಡಿಸಬೇಕು, ಬಡಿಸಿಕೊಳ್ಳಬೇಕು, ಸಂತೋಷವಾಗಿ ಮಾತಾಡ್ತಾ ಆ ಹಬ್ಬವನ್ನು ಮಾಡ್ತಾ ಇರತಕ್ಕಂಥ ಒಂದು ಉತ್ಸಾಹ, ಆ ಕಾರಣ ಬಂದಿರತಕ್ಕಂಥ ಬಂಧು ಮಿತ್ರರ ಜೊತೆ ಹಂಚಿಕೊಂಡು ಮಾಡಿದಾಗ ಅದು ಇಮ್ಮಡಿಯಾಗುತ್ತೆ. ಅದಕ್ಕೆ ಅಲ್ವೇ ಗುರುಜಿ ಹೇಳೋದು ಮಾನವ ಸಂಘ ಜೀವಿ ಅಂತ. ಒಂಟಿಯಾಗಿ ಅನುಭವಿಸೋದಕ್ಕಿಂತ 4 ಜನದ ಮಧ್ಯೆ ಹಂಚ್ಕೊಂಡು ತಿನ್ನೋದು ಬಹಳ ಸಂತೋಷವನ್ನು ಕೊಡುತ್ತೆ. ನಾವು 4 ಜನ ಯಾರೋ ಕುಟುಂಬದ ಸದಸ್ಯರು ಬಂಧು ಮಿತ್ರರನ್ನು ಮಾತ್ರ ಕರೆದು ಹಂಚಿಕೊಂಡ್ರೇ ಅಷ್ಟು ಸಂತೋಷವನ್ನು ಕೊಟ್ಟಾಗ ಇಡೀ ಪ್ರಪಂಚವೇ ಹಂಚಿಕೊಂಡ್ರೆ ಒಂದು. ಎರಡನೇದಾಗಿ, ಯಾವುದೇ ಒಂದು ಹಬ್ಬದ ಆಚರಣೆ ಮಾಡಬೇಕಾದ್ರೆ ನಾವು ಯಾವುದೋ ಒಬ್ಬ ಗುರುವನ್ನೋ ಸ್ವಾಮೀಜಿಯನ್ನೋ ದೇವರನ್ನೋ ಶಕ್ತಿಯನ್ನೋ ಆರಾಧನೆ ಮಾಡಿಕೊಂಡು ಆ ಒಂದು ಶಕ್ತಿಗೆ
ಯಾವುದೋ ಒಂದು ಪೂಜೆಗಳ ಮೂಲಕ ಆರಾಧನೆಯ ಮೂಲಕ ನಮ್ಮನ್ನು ನಾವು ಶರಣಾಗತರಾಗಿ ಆ ಒಂದು ಶಕ್ತಿಯನ್ನು ನಾವು ಪಡಕೊಳ್ಳೋದಕ್ಕೋಸ್ಕರವಾಗಿ ಯಾವುದೋ ಒಂದು ಸಂಕಲ್ಪವನ್ನು ಮಾಡಿ ಆಚರಣೆಯನ್ನು ಮಾಡತಕ್ಕಂತದ್ದು ಪದ್ಧತಿ ವಿಶ್ವಯೋಗದಿಂದಲ ಏನು ಮಾಡ್ತೀರಾ ಇಲ್ಲಿ ಎಲ್ಲ ರಾಷ್ಟ್ರಗಳಲ್ಲೂ ಈ ಒಂದು ಜಾತಿಯತೆ ಮತೀಯ ಭಾವನೆಗಳು ಎಲ್ಲ ಎಲ್ಲ ಕಡೆನೂ ಬೇರ್ಬಿಟ್ಟಿದೆ ಭಾರತದಲ್ಲಿ ಹೆಚ್ಚಿರಬಹುದು ಇಲ್ಲ ಅಂತಲಾದ್ರೆ ಎಲ್ಲ ರಾಷ್ಟ್ರಗಳಲ್ಲಿ ಇರತಕ್ಕಂತ ಒಂದು ಪಿಡುಗು ಅಂತ ನೆನಬಹುದು ಅಂತದರಲ್ಲಿ ವಿಶ್ವಯೋಗ ದಿನದಲ್ಲಿ ಇವನ್ನೆಲ್ಲ ಹೊರತುಪಡಿಸಿ ಒಂದಾಗಬೇಕು ಅಂದ್ರೆ ಎಲ್ಲರಿಗೂ ಕಾಮನ್ ಆಗಿರತಕ್ಕಂತ ಒಂದು ಸಾಮಾನ್ಯ ಶಕ್ತಿಯನ್ನು ನಾವು ಆರಾಧನೆಯನ್ನು ಮಾಡಬೇಕು ಆ ಸಾಮಾನ್ಯ ಶಕ್ತಿಯನ್ನು ನೀವು ದೇವರು ಅನ್ನುವಂತ ಪರಿಕಲ್ಪನೆಯಲ್ಲಿ ನೋಡಿದ್ದೆ ಆದರೆ ಇಡಿ ವಿಶ್ವವೇ ಒಪ್ಪುವಂತ ದೇವರು ಯಾವುದು ಬಹುಶಃ ಯೋಗ ಅಂತನೇ ಹೇಳಬಹುದು ಯೋಗ ಯಾಕೆಂದ್ರೆ ಎಲ್ಲರನ್ನು ಒಗ್ಗೂಡಿಸುವಂತ ಶಕ್ತಿ ಆ ಒಂದು ಯೋಗಕ್ಕೆ ಮಾತ್ರ ಇರಲಿಕ್ಕೆ ಸಾಧ್ಯ ಇದೆ ಬೇರೆ ಇನ್ಯಾವುದೇ ಒಂದು ತಗೊಂಡ್ರೂ ಕೂಡ ಧಾರ್ಮಿಕವಾಗಿ ವಿಂಗಡನೆ ಆಗ್ತಾ ಹೋಗ್ಬಿಡುತ್ತೆ ಯಾವುದೇ ಒಂದು ಸುಪ್ರೀಂ ಪವರ್ ಅಂತ ನೀವು ಯಾವುದು ಕರೀತೀರಾ ಅದಕ್ಕೆ ಸೋ ನಮಗೆ ಎಲ್ಲರಿಗೂ ಬೇಕಾಗಿರೋದು ಆರೋಗ್ಯ ಹಾಗಾಗಿ ಆರೋಗ್ಯವೇ ಭಾಗ್ಯ ಅಂತ ಹೇಳಿದಾಗ ಅದು ಆರೋಗ್ಯ ಯೋಗದ ಮೂಲಕ ಸಿಗುತ್ತೆ ಅನ್ನೋದಾದ್ರೆ ಪ್ರತಿಯೊಬ್ಬರೂ ಪಕ್ಷೇತರರಾಗಿ ಯಾವ ಇದಿಲ್ಲ ಜಾತಿ ಅತೀತವಿಲ್ಲದೆ ಮತ್ತೊಂದು ಇಲ್ಲದೆ ಎಲ್ಲರೂ ಬಂದು ಅಲ್ಲಿ ಅದಕ್ಕೆ ಸೇರಬೇಕು ಅಂತಂದ್ರೆ ಇದನ್ನ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಯೋಗನ ಯೋಗಕ್ಕೆ ಆ ಒಂದು ಶಕ್ತಿ ಇದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಾರದು ಅನ್ಸುತ್ತೆ ಓಂ ಸೇವಾ ಕೇಂದ್ರದಲ್ಲಿ ಒಂದು ಕೇಂದ್ರ ಗೀತೆ ಅಂತ ಹೇಳಿ ಸೂರ್ಯನನ್ನ ಕುರಿತಂತ ಒಂದು ಪ್ರಾರ್ಥನೆ ಇದೆ ಅದರಲ್ಲಿ ಬರ್ತಕ್ಕಂತ ಒಂದು ಸಣ್ಣ ಪರಿಚಯದವನ್ನ ಹೇಳೋದಾದ್ರೆ ವೇದ ಪುರುಷ ವಿಶ್ವಕ್ಷ ವಿವಶ್ವಿತ ವಿಶ್ವಾಧಾರಿತ ವರದಾತ ನಿನ್ನ ದಯಾರಸ ಧಾರಯ ಧರೆಯೊಳು ಸತ್ಯಶಾಲಿನಿ ಎನಿಸುವುದು ಋತುಮಾಸಾಯನ ದಿನ ದಿನ ಕರನೆ ಸರ್ವ ಸಾಕ್ಷಿ ಕಾಲಾತ್ಮಕನೆ ಮಣಿದು ಬೇಡುವೆವು ಕರುಣಿಸು ತೇಜವ ಶ್ರೇಯವ ನೀಡುವ ಸೂರ್ಯದೇವ ಅಂತ ಹೇಳಿ ಸೂರ್ಯನನ್ನ ಪ್ರಾರ್ಥನೆ ಮಾಡುತ್ತೇವೆ ಅದನ್ನು ನಾವು ನಮ್ಮ ಆಶ್ರಮದಲ್ಲಿ ಕೇಂದ್ರ ಗೀತೆಯನ್ನಾಗಿಟ್ಟಿದ್ದೇವೆ ಅಂದ್ರೆ ವಿಶ್ವಕ್ಷ ವಿಶ್ವಕ್ಕೆ ವಿಶ್ವ ಅಂತಕಂತ ಒಂದು ಗೋಲ ಭೂಗೋಲ ಅದಕ್ಕೆ ಅಕ್ಷ ಆಕ್ಸಿಸ್ ಯಾರು ಸೂರ್ಯ ಈ ತರ ವಿಶ್ವಾಧಾರಿತ ವರದಾತ ನಿನ್ನ ದಯಾರಸ ಧಾರಯ ಧರೆಯಳು ನಿನ್ನ ದಯೆಯಿಂದ ಮಾತ್ರ ಈ ಧರೆ ಇರದು ಸೂರ್ಯನ ಪರಿಕಲ್ಪನೆಯೇ ಇಲ್ಲ ಅಂದ್ರೆ ಶಾಖ ಇಲ್ಲ ಬೆಳಕಿಲ್ಲ ಜೀವರಾಶಿಗಳೇ ಇಲ್ಲ ಸಸ್ಯರಾಶಿಯೇ ಇಲ್ಲ ಸಂಪೂರ್ಣ ನಿರ್ನಾಮ ಹಾಗಾಗಿ ಸೂರ್ಯನ ಕರುಣೆ ಕರುಣಾರಸ ನಮಗೆ ಇರಲೇಬೇಕು ನಿನ್ನ ದಯಾರಸ ಧಾರಯ ಧರೆಯಳು ಸತ್ಯಶಾಲಿ ನೆನೆಸುವುದು ಋತುಮಾಸಾಯನ ಆಸನಗಳು ಅಂತು ದಿನ ದಿನ ಕರನೆ ದಿನ ದಿನ ಪ್ರತಿದಿನವೂ ಅವನನ್ನು ಆರಾಧನೆ ಮಾಡ್ತೇವೆ ಸೂರ್ಯನಿಗೆ ಯಾವುದೇ ಜಾತಿ ಮತ ಲಿಂಗ ವಯೋಭೇದ ಯಾವುದೂ ಇಲ್ಲ ತನ್ನ ಕೆಲಸವನ್ನು ಕೋಟ್ಯಾಂತರ ವರ್ಷಗಳಿಂದ ತಾನು ಸಮರ್ಪಕವಾಗಿ ಮಾಡ್ತಾ ಬರ್ತಾ ಇದ್ದಾನೆ ನಾವು ಪ್ರತಿದಿನ ಆ ಒಂದು ಶಕ್ತಿಯನ್ನು ನಾವು ಆರಾಧನೆ ಮಾಡೋದ್ರಿಂದ ಪ್ರಪ್ರಥಮವಾಗಿ ಇದೆಲ್ಲ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಆರಾಮಾಗಿ ಟಿ ವಿ ನೋಡಿಕೊಂಡು ಕಾಲ ಕಳ್ಕೊಂಡು ಮೊಬೈಲ್ನಲ್ಲೇ ಎಲ್ಲ ಏನು ಬೇಕೋ ತರಕಾರಿಯಿಂದ ಹಿಡಿದು ಆಹಾರಗಳನ್ನು ತನಕ ತರಿಸ್ಕೊಂಡು ಇರತಕ್ಕಂಥ ಒಂದು ವರ್ಗವೇ ಇದೆ ಆ ವರ್ಗ ಯಾವುದಾದ್ರೂ ಕಾಯಿಲೆಯನ್ನು ಬಿದ್ದು ಡಾಕ್ಟ್ರ್ ಹತ್ರಕ್ಕೆ ಹೋದರೆ ಡಾಕ್ಟ್ರ್ ಫಸ್ಟು ಅವ್ರನ್ನೆಲ್ಲ ಕೌನ್ಸಿಲಿಂಗ್ ಮಾಡಿದ್ಮೇಲೆ ಏನು ಹೇಳ್ತಾರೆ ಫಸ್ಟು ಮನೆ ಬಿಟ್ಟು ಆಚೆ ಕಡೆ ಒಂದು ಸ್ವಲ್ಪ ಬಿಸಿಲಿಗೆ ಮೈ ಕುಡಿ ಅಂತಾರೆ ವಿಟಮಿನ್ ಡಿನೇ ಇರಲ್ಲ ಎಲ್ಲದಕ್ಕೂ ಅದಕ್ಕೂ ಕ್ಯಾಪ್ಸೂಲ್ ಹಾಗೆ ಹೊರಗಡೆ ಬಂದು ಆ ಸೂರ್ಯನನ್ನು ನೋಡಿ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಅದಕ್ಕೆ ಸೂರ್ಯ ನಮಸ್ಕಾರ ಅಷ್ಟು ಶ್ರೇಷ್ಠ ಯಾಕೆ ಶ್ರೇಷ್ಠ ಅಂದರೆ ಇಡೀ ವಿಶ್ವಕ್ಕೆ ಆಧಾರವಾಗಿರ್ತಕ್ಕಂಥ ಒಂದು ಶಕ್ತಿ ಎಲ್ಲರಿಗೂ ದೇವರು ಯಾವ ವರ್ಗದ ಜನ ಪ್ರಪಂಚದಲ್ಲಿರತಕ್ಕಂಥ ಯಾವ ವರ್ಗದ ಜನರು ಸೂರ್ಯನನ್ನು ದೇವರು ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಬ್ಬರು ಮನಸ್ಪೂರಕವಾಗಿ ಒಪ್ಪಿಕೊಳ್ಳುವಂತಹ ಕಣ್ಣಿಗೆ ಕಾಣುವಂತಹ ಅನುಭವಕ್ಕೆ ಸಿಲುಕುವಂತಹ ನಾವು ಪ್ರತಿನಿತ್ಯ ಅನುಭವಿಸಬಹುದಾದಂತಹ ನಿಯರೆಸ್ಟ್ ಡಿಯರೆಸ್ಟ್ ಗಾಡ್ ಈಸ್ ಸನ್ ಹಾಗಾಗಿ ಯೋಗದಲ್ಲಿ ಸೂರ್ಯ ನಮಸ್ಕಾರ ಅಂತಕ್ಕಂಥದ್ದು ಒಂದು ಅವಿಭಾಜ್ಯ ಅಂಗ ಸೂರ್ಯ ನಮಸ್ಕಾರ ಇಲ್ಲದಂತಹ ಯೋಗ ಪರಿಪೂರ್ಣತೆನೇ ಪಡೆಯಲ್ಲ ಯೋಗ ಅಭ್ಯಾಸ ಪೂರ್ಣವಾಗಬೇಕು ಅಂದರೆ ಸೂರ್ಯ ನಮಸ್ಕಾರ ಇರಬೇಕು ಸೂರ್ಯ ನಮಸ್ಕಾರವನ್ನು ಮಾಡಿದಾಗ ಎಲ್ಲದೂ ಮುಗಿದ ಮೇಲೆ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಫಲಶ್ರುತಿ ಮಂತ್ರವನ್ನು ಹೇಳ್ತೀವಿ ಆಯುಷ್ ಪ್ರಜ್ಞಾ ಬಲಂ ವೀರ್ಯಂ ತೇಜಸ್ಸು ಅಷ್ಟನ್ನು ಒಟ್ಟಿಗೆ ಸೇರಿಸಿ ಕೊಡುವಂತಹ ಭಗವಂತ ಸೂರ್ಯ ಯಾವ ಜಾತಿ ಪಂಗಡ ಹೆಣ್ಣು ಗಂಡು ವಯೋಭೇದ ಯಾರಿಗೆ ಇದು ಯಾವುದು ಬೇಡ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು
ಅದನ್ನು ಕೊಡುವಂತಹ ಕಾಮನ್ ಗಾಡ್ ಈಸ್ ಸನ್. ಹಾಗಾಗಿ ಸೂರ್ಯ ನಮಸ್ಕಾರಕ್ಕೆ ಅಷ್ಟೊಂದು ಅದ್ಭುತವಾದಂಥ ಶಕ್ತಿ ಇದೆ. ಅದರಲ್ಲಿ ಯೋಗ ಬರುತ್ತೆ, ಪ್ರಾಣಾಯಾಮ ಬರುತ್ತೆ, ಧ್ಯಾನ ಬರುತ್ತೆ. ಇಷ್ಟೆಲ್ಲ ಬರೋದರಿಂದ ಆ ಓಂಕಾರ ಬಂದಾಗ ಇತ್ಯೇತದಕ್ಷರಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ಭೂತದ್ಭವದ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ ಅಂತ. ಭೂತ ವರ್ತಮಾನ ಭವಿಷ್ಯ ಎಲ್ಲದರ ಶಕ್ತಿಯು ಒಂದು ಓಂಕಾರದಲ್ಲಿ ಅಡಕವಾಗಿದೆ ಅಂತ. ಆ ಬಿಗ್ ಬ್ಯಾಂಗ್ ಥಿಯರಿ, ಶುಕ್ರಸ್ಫೋಟ ಅಂತ ಹೇಳಿ ಏನು ವೈಜ್ಞಾನಿಕವಾಗಿ ಕರಿತೇವೆ, ಆ ವೈಜ್ಞಾನಿಕವಾಗಿಯಂತಹ ಸ್ಫೋಟದಲ್ಲಿ ಉಂಟಾದಂತಹ ಕೋಟ್ಯಾಂತರ ನಕ್ಷತ್ರಗಳು, ಆ ನಕ್ಷತ್ರಗಳ ಒಂದು ಪರಸ್ಪರ ಆಕರ್ಷಣಾ ಶಕ್ತಿ, ಅಂತಹ ಕೋಟ್ಯಾಂತರ ನಕ್ಷತ್ರದಲ್ಲಿ ನಮ್ಮ ಸೂರ್ಯ ಅಂತಕ್ಕಂಥದ್ದು ಒಂದು ನಕ್ಷತ್ರ, ಆ ನಕ್ಷತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಬೇರೆ ಬೇರೆ ಗ್ರಹಗಳು, ಉಪಗ್ರಹಗಳು ಎಲ್ಲದೂ ಒಂದು ಪರಸ್ಪರ ಆಕರ್ಷಣೆಯಲ್ಲಿ ಸೂರ್ಯನ ಸುತ್ತ ಸುತ್ತುತ್ತಾ 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 ಶಕ್ತಿಯನ್ನು ತಗೊಂಡು ತಮ್ಮ ತಮ್ಮ ಜೀವರಾಶಿಯನ್ನು ಬೆಳೆಸಿಕೊಂಡು ಸುರಕ್ಷಿತವಾಗಿ ಇಟ್ಟಿದೆ. ಹಾಗಾಗಿ ಇಡೀ ಆ ಒಂದು ಸೌರಮಂಡಲಕ್ಕೆ ಅಧಿಪತಿಯಾಗಿ ಶಕ್ತಿಯನ್ನು ಕೊಡುವಂತಹ ಭಗವಂತ ಸೂರ್ಯ ಆಗಿದ್ದರಿಂದ ಸೂರ್ಯ ನಮಸ್ಕಾರ ತುಂಬ ಮುಖ್ಯ. ಅದಕ್ಕೆ ಹಲವಾರು ರಾಷ್ಟ್ರದಲ್ಲೂ ಸಹ ವಿಶ್ವಯೋಗ ದಿನ ಯಾವುದೇ ಒಂದು ಹೊಸದು ಶುರುವಾದ ತಕ್ಷಣ ಎಲ್ಲರೂ ಒಪ್ಪಿಕೊಂಡ್ರು ಅಂದ ತಕ್ಷಣ ಎಲ್ಲರೂ ಹಾಗೆ ಆಚರಣೆ ಮಾಡ್ತಾರೆ ಅಂತೂ ಅಲ್ಲ. ಅದಕ್ಕೆ ಸಂಬಂಧಪಟ್ಟ ಕೆಲವು ಅಡೆತಡೆಗಳು, ವಾದ ವಿವಾದಗಳು ಸಹ ಬಂತು. ಅದನ್ನು ವೈಜ್ಞಾನಿಕವಾಗಿ ಈ ರೀತಿಯಾಗಿ ವಿಶ್ಲೇಷಣೆಗಳನ್ನು ಕೊಡೋದ್ರ ಮೂಲಕ ಭಾರತ ಸರ್ಕಾರ ತನ್ನ ನಿಲುವನ್ನು ಎಲ್ಲರಿಗೂ ತಿಳಿಯಪಡಿಸಿ ಅದರ ಪ್ರಾಮುಖ್ಯತೆಯನ್ನು ತಿಳಿಸಿ ದೈಹಿಕವಾಗಿ ಮಾನಸಿಕವಾಗಿ ಎಷ್ಟು ಸದೃಢವಾಗಿರ್ಬೋದು ನಾವು ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ಟಾಗ ಇಡೀ ಪ್ರಪಂಚವೇ ಒಪ್ಪಿಕೊಂಡು ಏನು 127 ರಾಷ್ಟ್ರಗಳಿತ್ತು ಇನ್ನೂ 16 ರಾಷ್ಟ್ರಗಳು ಅದಕ್ಕೆ ಒಪ್ಪಿ ಇದರ ಜೊತೆಗೆ ಪಾಲ್ಗೊಂಡು ಈಗ ಆಲ್ಮೋಸ್ಟ್ ಎಲ್ಲ ರಾಷ್ಟ್ರಗಳು ಈ ವಿಶ್ವಯೋಗ ದಿನವನ್ನು ಆಚರಣೆ ಮಾಡ್ತಾ ಇದೆ ಅನ್ನೋದನ್ನು ನಾವು ಈ ದಿನ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇವೆ. ಜೊತೆಗೆ ಸಮಸ್ಯೆ ಇರತಕ್ಕಂಥದ್ದೇನು ಅಂದರೆ ವಿಶ್ವಯೋಗ ದಿನ ತುಂಬ ಚೆನ್ನಾಗಿದೆ, ಆ ದಿನ ಯೋಗಾಭ್ಯಾಸವನ್ನು ಇಡೀ ಪ್ರಪಂಚ ಮಾಡುತ್ತೆ, ಅದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರೂ ಮಾತಾಡ್ತಾ ಇದ್ದಾರೆ ವಿನಃ ಇನ್ನೂ 50-60%ಕ್ಕಿಂತ ಹೆಚ್ಚು ಭಾಗದ ಜನ ಎಲ್ಲ ದೇಶದಲ್ಲೂ ಯೋಗದ ಬಗ್ಗೆ ಇನ್ನೂ ತಲೆ ಕೆಡಿಸಿಕೊಂಡಿಲ್ಲ ಅನ್ನುವುದು ಸಹ ನಗ್ನ ಸತ್ಯ. ಯಾಕೆ? ಅವರದೇ ಆದಂತಹ ಒಂದು ಚಟುವಟಿಕೆಗಳಿತ್ತೆ, ನಮಗೆ ಆಗಲ್ಲ, ವಯಸ್ಸಾಯಿತು, ಮೈ ಬಗ್ಗಲ್ಲ ಇತ್ಯಾದಿ ಕಾರಣಗಳನ್ನು ಕೊಟ್ಟುಕೊಂಡು ಮುಂದೂಡುವಂತಹ ಪ್ರವೃತ್ತಿ ಇರೋರು ಇನ್ನೂ ಬೇಕಾದಷ್ಟು ಜನ ಇದ್ದಾರೆ ವಿನಃ ಯೋಗ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಿದೆ. ಹಲವಾರು ದೇಶಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಯೋಗವನ್ನು ಕಡ್ಡಾಯ ಮಾಡಿದ್ದಾರೆ. ಹಿಂದೆ ಬಿ ಕೆ ಸಾಯಂಗಾರ್ ಅವ್ರದ್ದು ಕೂಡ ಕನಸು ಇದೇ ಆಗಿತ್ತು, ನಾ ಯೋಗವನ್ನು ಪ್ರಚಾರ ಮಾಡಬೇಕು, ಪ್ರಚಾರ ಮಾಡಬೇಕು, ವಿಶ್ವದಾದ್ಯಂತ ಇದನ್ನು ಪ್ರಚಲಿತ ಪಡಿಸಬೇಕು, ಹೆಚ್ಚು ಹೆಚ್ಚು ಜನ ಯೋಗ ಮಾಡೋ ಹಾಗೆ ಆಗಬೇಕು ಅಂತ ಅವರು ಹಲವಾರು ಕಾರ್ಯಕ್ರಮಗಳಲ್ಲಿ ಹೇಳ್ಕೊಂಡಿದ್ರು ಅದನ್ನು. ಹೌದು, ಖಂಡಿತ ಹೌದು. ಈ ಯೋಗದ ಬಗ್ಗೆ ಹೇಳನಲ್ಲ, ಬೇಕಾದಷ್ಟು ರಾಷ್ಟ್ರಗಳಲ್ಲಿ ಯೋಗಾಭ್ಯಾಸವನ್ನು ಕಡ್ಡಾಯಗೊಳಿಸಿ ಜಾರಿಗೊಳಿಸಿದ್ದಾರೆ. ದುರಾದೃಷ್ಟ ಅಂದರೆ ನಮ್ಮ ದೇಶದಲ್ಲಿ ಇನ್ನೂ ಅದರ ಬಗ್ಗೆ ಮಾತುಕತೆ ನಡೀತಾ ಇದೆ. ನಾವೇ ಶುರು ಮಾಡಿದ್ರು ಅದನ್ನು ಕಡ್ಡಾಯ ಮಾಡೋದಕ್ಕಿನ್ನೂ ಆಗಿಲ್ಲ ಹಲವಾರು ತಾಂತ್ರಿಕ ತೊಂದರೆಗಳಿಂದ. ಆದರೆ ಖಂಡಿತ ಮಾಡಬೇಕು, ಅದನ್ನು ಆಪ್ಷನಲ್ ಅಂತ ಇಟ್ಟಿದ್ದಾರೆ. ಆರೋಗ್ಯ ಆಪ್ಷನಲ್ ಅಲ್ಲ, ಆರೋಗ್ಯ ಕಂಪಲ್ಸರಿ. ಆರೋಗ್ಯ ಇದ್ದರೆ ವಿದ್ಯೆ, ವಿದ್ಯೆ ಇದ್ದರೇ ಬುದ್ಧಿ, ಅದಿದ್ದರೆ ಒಂದು ಸದೃಢ ಕುಟುಂಬ, ಸದೃಢ ರಾಷ್ಟ್ರಕ್ಕೆ ಬುನಾದಿ. ಇಷ್ಟೆಲ್ಲ ಆಗಬೇಕು ಅಂದರೆ ಯೋಗ ಬೇಕೇ ಬೇಕು. ಹೌದು ಗುರುಜಿ, ನೀವು ಹೇಳ್ತಾ ಇರೋದು ಒಂದು ಕರೆಕ್ಟಾಗೇ ಇದೆ. ಯಾಕೆ ಅಂತಂದರೆ ಅದು ಈಗ ಇಷ್ಟು ವರ್ಷ ಮಾಡದೇ ಇರೋರನ್ನ ಈಗ ಯೋಗ ಮಾಡಿ ಮಾಡಿ ಅಂತ ಹೇಳಿದ್ರೆ ನೀವು ಹೇಳಿದ ಹಾಗೆ ಬಹುಶಃ ಕಾರಣಗಳನ್ನ ಹುಡುಕ್ತಾ ಹೋಗ್ತಾರೆ. ಅದಕ್ಕೆ ನಾವು ಬೆಳೆಯೋ ಪೈರು ಮೊಳಕೆಯಲ್ಲಿಯೇ ಅಂತ ಸಣ್ಣದರಿಂದನೇ ಅವರು ಶಾಲಾ ಕಾಲೇಜು ದಿವಸಗಳಲ್ಲೇ ಸಣ್ಣದರಿಂದನೇ ಅವರಿಗೆ ಯೋಗನ ದೈನಂದಿನ ಚಟುವಟಿಕೆಗಳ ಜೊತೆಗೆ ಅದನ್ನು ಒಂದು ಅಭ್ಯಾಸ ರೂಢಿಸ್ಕೊಳ್ತಾ ಬಂದುಬಿಟ್ರೆ ಬಹುಶಃ ಅವರು ಬದುಕಿರೋ ತನಕ ಉಸಿರಾಡೋ ತನಕನೂ ಅದರದ್ದು ಅಭ್ಯಾಸವನ್ನು ರೂಢಿಸ್ಕೊಂಡು ಬಂದು ಹಾಗೆ ಅವರು ಅವರ ಮುಂದಿನ ಜನ್ರೇಷನ್ಗೂ ಕೂಡ ಅದನ್ನು ಅವರು ಕಲಿಸ್ತಾ ಹೋಗ್ತಾರೆ. ಸೊ ಹಾಗಾಗಿ ನೀವು ಹೇಳಿದ ಹಾಗೆ ಒಂದು ಸದೃಢ ಸಮಾಜದ ಏನು ಒಂದು ಕನಸು ಇದೆ ಅದು ನನಸಾಗಲಿಕ್ಕೆ ಬಹಳ ದಿನ ಬೇಕಾಗಲ್ಲ ಅಂತ ಅಂದ್ಕೊಳ್ಬಹುದು. ಇಲ್ಲಿ ಮತ್ತೊಂದು ವಿಚಾರವನ್ನು ನಾವು ಇನ್ನೊಂದು ದೃಷ್ಟಿಕೋನದಿಂದ ನೋಡೋದಾದರೆ ಯೋಗ ಅಂದ ತಕ್ಷಣ ನಾವು ಅದನ್ನ ಅಳವಡಿಸ್ಕೊಂಡಿಲ್ಲ, ಅದು ನಮ್ಮದಲ್ಲ ಅಂತಕ್ಕಂಥದ್ದು ಯೋಚನೆಯೇ ತಪ್ಪು. ಯೋಗ ಅಂದರೆ ಇಟ್ಸ್ ಇನ್ ಯೂನಿಯನ್.
ದೇಹ ಮನಸ್ಸನ್ನು ಒಂದು ಮಾಡೋದು ಆತ್ಮನ್ನ ಪರಮಾತ್ಮನ ಜೊತೆಗೆ ಸೇರಿಸೋದು ಯಾವುದೇ ಒಂದು ಹೋಮೋಜಿನಿಯಸ್ ಮಿಕ್ಸ್ಚರ್ ಏನಾಗುತ್ತೆ ದಟ್ ಇಸ್ ಯೋಗ ಯೋಗದಕ್ಕೆ ಸಾವಿರಾರು ರೀತಿಯ ವಿಶ್ಲೇಷಣೆಗಳು ವಿವರಣೆಗಳು ಹಲವಾರು ಪುಸ್ತಕಗಳಲ್ಲಿ ಇದೆ ಆದರೆ ನಾವು ಹಾಲಿಗೆ ಜೇನನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಹೇಗೆ ಪ್ರತ್ಯೇಕ ಮಾಡಕಾಗಲ್ವೋ ಆ ರೀತಿಯಾಗಿ ಯೋಗ ಒಂದು ಸರಿ ಹೊಂದಾಣಿಕೆ ಆಗಿಬಿಟ್ರೆ ಮುಗಿದೋಯ್ತು ಈಗ ಚಿಕ್ಕ ಉದಾಹರಣೆ ನೀವು ಇಷ್ಟಪಟ್ಟು ಯಾವುದೋ ಒಂದು ತಿಂಡಿಯನ್ನು ತಿಂತೀರಾ ಆಹಾ ಇಂತ ಒಂದು ತಿಂಡಿ ನನಗೆ ತುಂಬಾ ಹಿತಕರವಾಗಿದೆ ನನ್ನ ನಾಲಿಗೆಗೆ ಚೆನ್ನಾಗಿ ರುಚಿಸ್ತಾ ಇದೆ ದೇಹಕ್ಕೂ ಚೆನ್ನಾಗಿ ಆಹ್ಲಾದವಾಗಿದೆ ಅಂತಕೊಂಡು ತಿಂದು ಆ ಒಂದು ಎಂಜಾಯ್ಮೆಂಟ್ ಅನ್ನು ನೀವು ಏನು ಅನುಭವಿಸ್ತೀರಾ ದಟ್ ಇಸ್ ಯೋಗ ಯೋಗ ಓ ಇವತ್ತು ಇದೇ ತಿನ್ನಬೇಕಾ ಅಂತ ಅಂದುಕೊಂಡು ತಟ್ಟೆ ಮುಂದೆ ಕೂತ್ಕೊಂಡ ಆ ಫುಡ್ಡಿನ ಬಗ್ಗೆ ನೀವು ಅಸಹ್ಯ ಪಟ್ಟುಕೊಂಡು ಯಾಂತ್ರಿಕವಾಗಿ ತಿನ್ನಲೇಬೇಕಲ್ಲ ಹೊಟ್ಟೆ ತುಂಬಕ್ಕೆ ಅಂತ ತಿಂದ್ರೆ ಅಲ್ಲಿ ಯೋಗ ಆಗೋದಿಲ್ಲ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ನಿಮ್ಮ ಆಸಕ್ತಿ ನೀವು ಅದರಲ್ಲಿ ಎಷ್ಟು ಇನ್ವಾಲ್ವ್ ಆಗ್ತೀರಾ ಅನ್ನೋದ್ರ ಬಗ್ಗೆ ನೀವು ಅದರಲ್ಲಿ ಬೆರೆತು ಬಿಟ್ಟಿದ್ದೀರಾ ಅಂದ್ರೆ ಅದು ಯೋಗ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಯೋಗದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಆಗೋಗಿರುತ್ತೆ ಆದರೆ ಇದೇ ಯೋಗ ಅನ್ನೋದ್ರ ಬಗ್ಗೆ ನಮಗೆ ಪರಿಕಲ್ಪನೆ ಇರಲ್ಲ ಯೋಗಾಭ್ಯಾಸ ಯೋಗಾಸನ ಪ್ರಾಣಾಯಾಮ ಧ್ಯಾನ ಇತ್ಯಾದಿಗಳನ್ನು ಮಾಡೋದು ಏನಕ್ಕೆ ಅಂದರೆ ಅದಕ್ಕೆ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂಥ ಒಂದು ಕ್ರಮವನ್ನು ಇಟ್ಟುಕೊಂಡು ಇದಾದ್ಮೇಲೆ ಇದು ಮಾಡಬೇಕು ಇದಾದ್ಮೇಲೆ ಇದು ಮಾಡಬೇಕು ಅನ್ನೋದಕ್ಕೆ ಒಂದು ಪಠ್ಯ ಇದೆ ಆ ವಿಶ್ವಯೋಗ ದಿನದ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಬೇಕಂದರೆ ನಿಮಗೆ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಅದಕ್ಕೆ ಸಂಬಂಧಪಟ್ಟ ಪಠ್ಯಗಳನ್ನು ಕೇಂದ್ರ ಸರ್ಕಾರದವರು 2005ರಲ್ಲೇ ಬಿಡುಗಡೆ ಮಾಡಿದ್ದಾರೆ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಸಿಗ್ತದೆ ಅದು ಕನಿಷ್ಠ ಅಷ್ಟನ್ನಾದರೂ ನೀವು ಅಳವಡಿಸ್ಕೊಂಬಂದರೆ ಸಾಕಾಗುತ್ತೆ ಒಂದು ಎರಡನೇದು ಪ್ರತಿನಿತ್ಯ ಯೋಗ ಪ್ರಾಣಾಯಾಮ ಧ್ಯಾನವನ್ನು ಮಾಡುವುದರಿಂದ ಏನು ಅನುಕೂಲ ಅಂತನ್ನೋದಕ್ಕಿಂತ ಯಾರೋ ಒಬ್ಬರು ಹೇಳಿದ್ರು ಇಡೀ ಪ್ರಪಂಚ ಮಾಡ್ತಾ ಇದೆ ಅದು ಏನು ಮಾಡ್ತಾ ಇದೆ ಇಡೀ ಪ್ರಪಂಚ ನಾನು ನೋಡೋಣ ನಾನು ಅದೇ ಭೂಮಿನಲ್ಲೇ ಇರೋದು ಅಂತಕ್ಕಂಥದ್ದನ್ನೇ ವಿಚಾರ ಇಟ್ಟುಕೊಂಡು ಒಂದು ತಿಂಗಳು ಮಾಡಿ ನಿಮ್ಮ ಒಂದು ಜಡತ್ವ ಹೋಗಿ ನಿಮಗೆ ಒಂದು ಆರೋಗ್ಯದಲ್ಲಿ ಒಂಥರ ಆಹ್ಲಾದತೆ ಬಂದು ಉತ್ಸಾಹ ತುಂಬಿ ನೀವು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಕಂಟಿನ್ಯೂ ಮಾಡಿ ಇಲ್ಲ ಅಂದರೆ ಬಿಟ್ಬಿಡಿ ಅಂತ ಖಂಡಿತ ಹೇಳ್ತಿಲ್ಲ ನೀವು ಮಾಡ್ತಾ ಇರೋ ಕ್ರಮ ತಪ್ಪಾಗಿದೆ ಸರಿಪಡಿಸ್ಕೊಂಡು ಮಾಡಿ ಅಂತ ಅಷ್ಟೇ ಈಗ ನಮ್ಮಲ್ಲೂ ಕಳೆದ 20 ವರ್ಷದಿಂದ ಯೋಗಾಭ್ಯಾಸವನ್ನು ಹೇಳ್ಕೊಡ್ತಾ ಇದ್ದೇವೆ ಬೇಕಾದಷ್ಟು ಜನ ಬಂದು ಕೇಳಿದ್ದಾರೆ ಗುರುಜಿ ಯೋಗಕ್ಕೆ ಸೇರಿಕೊಳ್ತಾ ಇದ್ದೀನಿ ಎಷ್ಟು ದಿನ ಮಾಡಬೇಕು ತಿಂಗಳು ಅನ್ನೋ ಪದವೇ ಬಂದಿರಲ್ಲ ಎಷ್ಟು ದಿನ ಮಾಡಬೇಕು ಆಮೇಲೆ ಎಷ್ಟೊಂದು ಜನ ಬಂದಿರ್ತಾರೆ ನಮಗೆ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡಿ ಮಾಡಿ ಅಭ್ಯಾಸ ಹೊಟ್ಟೆ ಬಂದುಬಿಟ್ಟಿದೆ ತೂಕ ಜಾಸ್ತಿ ಆಗಿದೆ ಅಥವಾ ಒಂದು ಕೆಲವರು ಹೆಣ್ಮಕ್ಳು ಬರ್ತಾರೆ ಎಂಗೇಜ್ಮೆಂಟ್ ಆಗಿದೆ ಮದುವೆ ಸೆಟ್ಲ್ ಆಗಿದೆ ತೂಕ ಕಡಿಮೆ ಆಗಬೇಕಂತೆ ಗಂಡಿನ ಕಡೆಯವರು ಹೇಳ್ತಾ ಇದ್ದಾರೆ ಮನೆಯಲ್ಲೇ ಬೈತಾ ಇದ್ದಾರೆ ಅವ್ರದ್ದೇ ಆದಂತಹ ಕೆಲವು ಸುಮಾರು ಸಮಸ್ಯೆಗಳಿರುತ್ತೆ ಬಂದುಬಿಟ್ಟು ಒಂದು 15 ದಿನದಲ್ಲೊಂದು 10 ಕೆಜಿ ಕಡಿಮೆ ಆಗಿಬಿಡಬೇಕು ಈ ಥರದ್ದು ಒಂದು ಇಟ್ಕೊಂಡ್ಬರ್ತಾರೆ ಅಕಸ್ಮಾತ್ ಯಾವುದಾದ್ರೂ ಒಂದು ಬೇರೆ ಬೇರೆ ರೂಪದಲ್ಲಿ ಅದು ಇಳಿತು ಸರಿಯೋಯ್ತು ಅಂದರೆ ಅಲ್ಲಿಗೆ ನಿಲ್ಲಿಸ್ಬಿಡೋದು ಇದು ನಿಲ್ಲಿಸುವಂಥದ್ದಲ್ಲ ದೈನಂದಿನವಾಗಿ ನೀವು ಊಟ ತಿಂಡಿ ನಿದ್ದೆ ಮನೋರಂಜನೆ ನಿಮ್ಮ ಕೆಲಸ ಕಾರ್ಯಗಳು ಹೇಗಿದೆಯೋ ಯೋಗವೂ ಸಹ ಅದು ಒಂದು ಅವಿಭಾಜ್ಯ ಅಂಗವಾಗಬೇಕು ಪ್ರತಿನಿತ್ಯ ಅದನ್ನು ಅಭ್ಯಾಸ ಮಾಡಬೇಕು ಯಾವುದೋ ಒಂದು ಸಂಕಲ್ಪಕ್ಕಾಗಿ ಮಾತ್ರ ಅಲ್ಲ ಸಂಕಲ್ಪಕ್ಕಾಗಿ ಅಲ್ಲ ಇದು ಜೀವನ ಕ್ರಮ ಜೀವನದಲ್ಲಿ ನಾವು ಯೋಗ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ತಕ್ಕಂಥದ್ದೋರೇ ಜಾಸ್ತಿ ಜೀವನದಲ್ಲಿ ನೀವು ಯೋಗ ಮಾಡ್ತಾ ಇಲ್ಲ ಯೋಗವೇ ಜೀವನ ಹೌದು ಯೋಗದಲ್ಲೇ ಜೀವನ ಇರೋದು ಜೀವನದಲ್ಲಿ ನೀವು ಯೋಗವನ್ನು ಅಳವಡಿಸ್ಕೊಳ್ತಾ ಇಲ್ಲ ಯೋಗವೇ ಜೀವನ ನಾವು ಅದರಲ್ಲೇ ಇದ್ದೀವಿ ಅದನ್ನು ಸ್ವಲ್ಪ ಕ್ರಮಬದ್ಧತೆಯನ್ನು ನಾವು ವ್ಯತ್ಯಾಸ ಮಾಡಿಕೊಂಡು ಒಂದು ಪರ್ಟಿಕ್ಯುಲರ್ ಟ್ರ್ಯಾಕ್ನಲ್ಲಿ ಹೋಗಬೇಕು ಅಷ್ಟೇ ಬಿಟ್ಬಿಟ್ಟು ಮತ್ತೇನೂ ಇಲ್ಲ ಮತ್ತು ನಾವು ನಮ್ಮಲ್ಲಿ ಹೇಗೆ ಮಾಡ್ತಾ ಇದ್ದೇವೆ ಓಂ ಸೇವಾ ಕೇಂದ್ರದಲ್ಲಿ ವಿಶ್ವಯೋಗ ದಿನವನ್ನು ಅಫ್ಕೋರ್ಸ್ ಯಾವ ಒಂದು ಸಂದರ್ಭದಲ್ಲಿ ಇಡೀ ವಿಶ್ವ ಆಚರಣೆ ಮಾಡೋಕ್ಕೆ ಶುರುವಾಯಿತು ನಾವು ಅಷ್ಟೇ ಉತ್ಸಾಹದಿಂದ ಪಾಲ್ಗೊಂಡು ನಾವು ಸಹ ಆಚರಣೆ ಮಾಡ್ತಾ ಇದ್ದೇವೆ ಪ್ರತಿ ವಿಶ್ವಯೋಗ ದಿನದಂದು ನಾವು ಅದಕ್ಕೆ ಸಂಬಂಧಪಟ್ಟ ಫ್ಲೆಕ್ಸ್ಗಳನ್ನು ಇಟ್ಕೊಂಡು ಯೋಗ ವಾಕ್ ಮಾಡಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ
ಯೋಗದ ಬಗ್ಗೆ ಸಾಕಷ್ಟು ಪ್ರಚಾರವನ್ನು ನೀಡಿ ಅದರಿಂದ ಆಗುವಂತ ಅನುಕೂಲಗಳೇನು ನೀವೇನು ತುಂಬಾ ಕಷ್ಟಬಿದ್ದು ಮಾಡುವಂತ ಅವಶ್ಯಕತೆ ಇಲ್ಲ ಕೇವಲ ಅರ್ಧ ಗಂಟೆ 1 ಗಂಟೆ ನಿಮ್ಮ ಇಡಿ ದಿನದಲ್ಲಿ 1 ಗಂಟೆಯನ್ನ ನಿಮ್ಮ ಆರೋಗ್ಯಕ್ಕೋಸ್ಕರವಾಗಿ ಮೀಸಲಾಗಿಟ್ಟರೆ ಹಲವಾರು ಕಾಯಿಲೆಗಳಿಂದ ಮುಕ್ತರಾಗಿ ಅತ್ಯುತ್ತಮ ಆರೋಗ್ಯವನ್ನು ದೈಹಿಕವಾಗಿ ಮಾನಸಿಕವಾಗಿ ಹೇಗೆ ಹೊಂದಬಹುದು ಅನ್ನೋದರ ಬಗ್ಗೆ ಪ್ರಚಾರವನ್ನು ಮಾಡಿ ಆನಂತರ 108 ಸೂರ್ಯ ನಮಸ್ಕಾರಗಳನ್ನು ಮಾಡಿ ಆ ಒಂದು ಸೂರ್ಯನಿಗೆ ಇಂತಹ ಒಂದು ಅದ್ಭುತವಾದ ದಿನ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅವರ ಒಂದು ಆಶೀರ್ವಾದವನ್ನು ಪಡೆಕೊಂಡು ನಂತರ ಎಲ್ಲರಿಗೂ ವಿಶ್ರಾಂತಿಯನ್ನು ಕೊಟ್ಟು ವಿಶ್ವಯೋಗ ದಿನದ ಬಗ್ಗೆ ಪ್ರಚಾರವನ್ನು ನೀಡಿ ಪ್ರವಚನಗಳನ್ನು ಎಲ್ಲ ಮಾಡಿದ ನಂತರ ಆಮೇಲೆ ಲಘು ಉಪಹಾರವನ್ನು ಸಹ ಕೊಟ್ಟು ಮನೆಗೆ ಕಳಿಸತಕ್ಕಂತದ್ದು ಒಂದು ಅಭ್ಯಾಸವನ್ನು ಮಾಡ್ಕೊಂಡು ಬಂದಿ ಸೂರ್ಯನ ಹುಟ್ಟಿದ ಹಬ್ಬ ರಥಸಪ್ತಮಿಯ ದಿನ ರಥಸಪ್ತಮಿಯ ದಿನ ಸೂರ್ಯನಿಗೆ ನಮಸ್ಕಾರಗಳನ್ನು ಸೂರ್ಯ ನಮಸ್ಕಾರ ಅಂದ್ರೆ ಸೂರ್ಯ ನಮಸ್ಕಾರ ಸೂರ್ಯನಿಗೆ 108 ನಮಸ್ಕಾರಗಳನ್ನು ಮಾಡಿ ರಥಸಪ್ತಮಿಯ ದಿನ ಅದ್ಭುತವಾಗಿರತಕ್ಕಂತ ಒಂದು ಸಾಂಪ್ರದಾಯಿಕ ಆಚರಣೆಯನ್ನು ಮಾಡಿ ಅದಕ್ಕೆ ಆಚರಣೆ ಮಾಡೋದಕ್ಕೆ ಹೇಗೆ ರಥಸಪ್ತಮಿಯ ದಿನ ಮಾಡಬೇಕಾದ್ರೆ ಎಕ್ಕದ ಎಲೆಯನ್ನು ತಗೊಂಡು 8 ಎಕ್ಕದ ಎಲೆಗಳನ್ನು ತಲೆಯಿಂದ ಕಾಲ ತನಕ 8 ಭಾಗಗಳಲ್ಲಿ ಇಟ್ಟುಕೊಂಡು ಅಕ್ಕಿ ಕಾಳನ್ನು ಹಾಕಿಕೊಂಡು ಸೂರ್ಯನನ್ನ ಪ್ರಾರ್ಥನೆ ಮಾಡಿ ತಲೆಗೆ ಸ್ನಾನವನ್ನು ಮಾಡಿ ಆಂತರಿಕವಾಗಿ ಬಾಹ್ಯವಾಗಿ ಶುಚಿರ್ಭೂತರಾಗಿ ಆನಂತರ ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯನಿಗೆ ಸಮರ್ಪಣೆಯನ್ನು ಮಾಡತಕ್ಕಂತದ್ದು ಇದು ಒಂದು ಸಾಂಪ್ರದಾಯಿಕ ಪದ್ಧತಿ ಅದನ್ನ ನಾವು 20 ವರ್ಷದಿಂದ ಮಾಡ್ತಾ ಇದ್ವಿ ವಿಶ್ವಯೋಗ ದಿನ ಬಂತು ಅಂತ ಅದನ್ನ ನಿಲ್ಲಿಸಿಲ್ಲ ರಥಸಪ್ತಮಿ ದಿನ ಸೂರ್ಯ ನಮಸ್ಕಾರವನ್ನು ಮಾಡಿ ಅರ್ಪಣೆ ಮಾಡೋದರ ಜೊತೆಗೆ ಜೂನ್ 21 ನ್ನು ಮಾಡ್ತಾ ಇದ್ದೇವೆ ಮತ್ತೆ ಪ್ರತಿ ತಿಂಗಳು 108 ಸೂರ್ಯ ನಮಸ್ಕಾರಗಳನ್ನು ಮಾಡುವಂತ ಆಲೋಚನೆ ಇದೆ ಈ ರೀತಿ ಆಗದ್ರಿಂದ ಆರೋಗ್ಯ ಸದೃಢವಾಗಿರುತ್ತೆ ನಾವು ಮಾಡಬಹುದು ಅಂತ ಪ್ರಥಮವಾಗಿ ಸೇರ್ಕೊಂಡವರಿಗೆ ಸೂರ್ಯ ನಮಸ್ಕಾರ ಮಾಡಿದಾಗ 1-2 ಮಾಡುವತ್ತಿಗೆ ಸೂರ್ಯ ನಮಸ್ಕಾರ ಕೈಕಾಲ ನೋವುತ್ತೆ ಹಾಗೆ ಅಂತಾರೆ ನಾವು 108 ಮಾಡ್ತೀವಿ ಅಂದ್ರೆ 108 ಮಾಡ್ತೀರಾ ಅಂತ ನಾನು ಅವತ್ತು ಬರಲ್ಲ ಸೋ ಅಲ್ಲಿಂದ ಅವರ ಒಂದು ಮೈಂಡ್ ಸೆಟ್ ಹಿಂದಕ್ಕೆ ಎಳೆಯುತ್ತೆ ಹೊರತು ಬನ್ನಿ ಅದಕ್ಕೆ ನಾವು ಹೇಳ್ತೀವಿ 108 ಮಾಡಕಾಗಲ್ಲ ಪರವಾಗಿಲ್ಲ ಎಷ್ಟಾಗುತ್ತೋ ಅಷ್ಟು ಬನ್ನಿ ಬಂದು ಭಾಗವಹಿಸಿ 10 ಮಾಡಕಾಗುತ್ತಾ ಮಾಡಿ 20 ಮಾಡಕಾಗುತ್ತಾ ಮಾಡಿ ತಪ್ಪಿಸ್ಕೋಬೇಡಿ ಬನ್ನಿ ಅಂತ ಹೇಳಿ ಕರೆದಿದ್ದೇವೆ ನೀವು ನಂಬಿದ್ರು ಸತ್ಯ ನಂಬದಿದ್ರು ಸತ್ಯ ಬೇಕಾದಷ್ಟು ಜನ ಆಯ್ತು ಅಷ್ಟು ಹೇಳಿದರಲ್ಲ ಗುರುಜಿ ನೋಡೋಣ ಅಂತ ಹೇಳಿ ಬಂದಿದ್ದಾರೆ ಬಂದು ಸುಮ್ಮನೆ ನಿಂತುಕೊಂಡು ಫಸ್ಟ್ ಸೂರ್ಯ ನಮಸ್ಕಾರ ಮಂತ್ರ ಹೇಳಿ ಪ್ರಾರಂಭ ಮಾಡಿದವರು ಕಂಟಿನ್ಯೂಸ್ ಆಗಿ 108 ಮಾಡಿ ಮುಗಿಸಿದ್ದಾರೆ ಅದು ಸಾಮೂಹಿಕವಾಗಿ ಮಾಡಿದಾಗ ಆ ಜೋಶ್ ಬಂದ್ಬಿಡುತ್ತೆ ಅದು ಜೋಶ್ ಅನ್ನೋದಕ್ಕೆ ಜೊತೆಗೆ ಒಂದು ಮಾಡಿರ್ತಾರೆ ಇನ್ನೊಂದು ರೌಂಡ್ ಮಾಡಿದಾಗ ಇಷ್ಟೇನಾ ಐ ಥಿಂಕ್ ಐ ಕ್ಯಾನ್ ಡೂ ಅನ್ನೋ ಥರದ ಅನಿಸುತ್ತೆ ಆಮೇಲೆ ಅಕ್ಕಪಕ್ಕ ನೋಡಿದಾಗ ಅವ್ರಿಗಿಂತ ದಪ್ಪ ಇರೋರೋ ವಯಸ್ಸಿನಲ್ಲಿ ಚಿಕ್ಕೋರೋ ಇನ್ನೋರೋ ವಯಸ್ಸಾದರೋ ಯಾರೋ ಒಬ್ಬರು ಮಾಡ್ತಾ ಇರ್ತಾರೆ ಅವ್ರು ಮಾಡಿದಾಗ ಅವ್ರು ಮಾಡ್ತಾ ಇದ್ದಾರೆ ನಾನು ಮಾಡೋಕ್ಕಲ್ಲ ಒಂದಿನ ತಾನೇ ಪರವಾಗಿಲ್ಲ ಅಂತ ಅಂದ್ಕೊಂಡು ಮಾಡಿ ಮಾಡಿ 108 ಮುಗಿಸ್ಕೊಂಡು ಪ್ರತಿ ಸರಿನೂ ವಿಶ್ವಯೋಗ ದಿನನೇ ಆಗಲಿ ರಥಸಪ್ತಮಿ ದಿನನೇ ಆಗಲಿ ಇದು ಒಂಥರ ಸಾಮಾನ್ಯ ಚಿತ್ರಣ ಆಗಿದೆ ಕನಿಷ್ಠ ಒಂದು 20 ಜನ ಈ ಕಾರ್ಯಕ್ರಮ ಮುಗಿದ್ಮೇಲೆ ಬಂದ್ಬಿಟ್ಟು ಹೇಳ್ಕೊಂತಾರೆ ಗುರುಜಿ ನನ್ನ ಗ್ಯಾರಂಟಿ ಗೊತ್ತೇ ಇರಲಿಲ್ಲ 4 ಮಾಡಿ ಸುಸ್ತಾಗ್ತಾ ಇತ್ತು 108 ಕಂಪ್ಲೀಟ್ ಆಗಿ ಮಾಡಿದೆ ಅಂತ ವೆರಿ ಗುಡ್ ಕೀಪ್ ಇಟ್ ಅಪ್ ಎರಡನೇ ಸರಿಗೆ ಅವ್ರಿಗೆ ಹೇಳೋ ಅವಶ್ಯಕತೆ ಇರಲ್ಲ ನಾನು 108 ಮಾಡಬಲ್ಲೆ ನನ್ನ ಸಾಮರ್ಥ್ಯ ಅಷ್ಟಿದೆ ಅನ್ನೋದು ಅವರಿಗೆ ಗೊತ್ತಾಗುತ್ತೆ ಗುರುಗಳೇ ಕಾಲಾವಕಾಶ ಮೀರ್ತಾ ಇದೆ ಕೊನೆಯದಾಗಿ ಈ ಯೋಗದ ಬಗ್ಗೆ ನೀವು ಸಣ್ಣದಾಗಿ ಏನಾದ್ರು ಒಂದು ನಮ್ಮ ವೀಕ್ಷಕರಿಗೆ ಒಂದು ಸಂದೇಶ ಏನು ಹೇಳ್ತೀರಾ ಯಾಕೆಂದರೆ ಎಲ್ಲರದೂ ಕೂಡ ನೀವು ಹೇಳ್ದಂಗೆ ಸಾಕಷ್ಟು ಸಮಯ ಇರೋದಿಲ್ಲ ಶಿಫ್ಟ್ಗಳಲ್ಲಿ ವರ್ಕ್ ಮಾಡೋರು ಇರ್ತಾರೆ ಕೆಲವರಿಗೆ ಅವರವ್ರದ್ದೇ ಆದಂತಹ ಟೈಮ್ಗಳು ಇರುತ್ತೆ ಸೊ ಹಾಗಾಗಿ ಎಲ್ಲರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಏನು ಒಂದು ಸಂದೇಶವನ್ನು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ವೀಕ್ಷಕರೇ ನಿಮ್ಮ ನಿಮ್ಮ ಯಾವ ಕೆಲಸ ಕಾರ್ಯಗಳಿಗೂ ತೊಂದರೆ ಮಾಡ್ಕೋಬೇಡಿ ಎಷ್ಟವರು ನೀವು ಯಾವ ಶಿಫ್ಟಲ್ಲಾದರೂ ಕೆಲಸ ಮಾಡ್ತಾಯಿರಿ ತೊಂದರೆ ಇಲ್ಲ ಆದರೆ ಊಟ ತಿಂಡಿ ಆದ ನಂತರ 2 ಗಂಟೆಗಳನ್ನು ಬಿಟ್ಟು ಅರ್ಧ ಹೊಟ್ಟೆ ಅಥವಾ ಖಾಲಿ ಹೊಟ್ಟೆಯಲ್ಲಿ ನೀವು ಬೆಳಗ್ಗೆನೋ ಮಧ್ಯಾಹ್ನನೋ ರಾತ್ರಿನೋ ಯಾವಾಗ ಅವಕಾಶವಾಗುತ್ತೋ ಆವಾಗ ನುರಿತ ಸಾಂಪ್ರದಾಯಿಕ ಗುರುಗಳಿಂದ ಯೋಗ ಪ್ರಾಣಾಯಾಮ ಧ್ಯಾನವನ್ನು ಕಲಿತುಕೊಂಡು ಅದನ್ನು ನಿಮ್ಮದೇ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಯಾವಾಗುತ್ತೋ ಅವಾಗ ಕನಿಷ್ಠ ಒಂದು 30 ನಿಮಿಷದಿಂದ 40 ನಿಮಿಷದ ತನಕ ಪ್ರತಿದಿನ ಅಭ್ಯಾಸ ಮಾಡೋದನ್ನು ಮಾಡ್ಕೊಳ್ಳಿ ಕಾಲಾವಕಾಶ ಆದವರು 60-90 ನಿಮಿಷಗಳ ಕಾಲ ಮಾಡೋದನ್ನು ಅಭ್ಯಾಸ ಮಾಡಿ ನಿಮ್ಮ ಅನುಕೂಲವಾದಂತಹ ವೇಳೆಯಲ್ಲಿ ಮಾಡಿ ತೊಂದರೆ ಇಲ್ಲ ಎಲ್ಲರಿಗೂ ಒಂದೇ ಕಾಲಾವಕಾಶವನ್ನು ನಿಗದಿಪಡಿಸೋಕ್ಕಾಗದೇ ಇರೋದ್ರಿಂದ ನಿಮ್ಗೆ ಅನುಕೂಲ ಆದಾಗ ಮಾಡಿ ಖಾಲಿ ಹೊಟ್ಟೆ ಅಥವಾ ಅರ್ಧ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಿ
ದೈಹಿಕವಾಗಿ ಫಸ್ಟು ಸದೃಢರಾಗಿ ಮಾನಸಿಕವಾಗಿ ಸದೃಢತೆ ತಾನಾಗೆ ಬರುತ್ತೆ ಅದೆರಡು ಆದರೆ ಸಾಂಸಾರಿಕ ಆರೋಗ್ಯ ಚೆನ್ನಾಗಿರುತ್ತೆ ತನ್ಮುಖೇನ ಸಾಮಾಜಿಕ ಆರೋಗ್ಯ ಇಡೀ ವಿಶ್ವವೇ ಚೆನ್ನಾಗಿರುತ್ತೆ ಇಂತಹ ಒಂದು ವಿಚಾರವನ್ನು ಈ ದಿನ ಮನಸ್ಸಿನಲ್ಲಿಟ್ಟುಕೊಂಡು ವಿಶ್ವಯೋಗ ದಿನವನ್ನು ಸಂಭ್ರಮದಿಂದ ಆಚರಿಸೋಣ ಐದನೇ ವಿಶ್ವಯೋಗ ದಿನಕ್ಕೆ ಎಲ್ಲರಿಗೂ ಶುಭಾಶಯಗಳು ಒಳ್ಳೆಯದಾಗಲಿ ವೀಕ್ಷಕರೇ ಇದುವರೆಗೂ ಗುರುಜಿ ಅವರು ಹೇಳಿದ ಹಾಗೆ ಯೋಗವನ್ನು ದಿನನಿತ್ಯ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಆರೋಗ್ಯವಂತರಾಗಿ ಬಾಳಿ ನಿರಂತರವಾಗಿ ಶ್ರೀ ಬಸವ ಟಿವಿ ನೋಡ್ತಾ ಇರಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಶ್ರೀ ಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಓಂ ಸೇವಾ ಕೇಂದ್ರ ವಿಳಾಸ ಓಂ ಸೇವಾ ಕೇಂದ್ರ ನಂಬರ್ 83 ಮೂರನೇ ಎ ಮೇನ್ ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ ಹೇರೋಹಳ್ಳಿ ಮುಖ್ಯ ರಸ್ತೆ ವಿಶ್ವನಿಧಂ ಪೋಸ್ಟ್ ಬೆಂಗಳೂರು 560091 ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802324555 ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ VLR@gmail.com ವೆಬ್ಸೈಟ್ ವಿಳಾಸ www.omsevakendra.org ಓಂ ಶ್ರೀ ಗುರು ಬಸವಲಿಂಗ